ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ ಥರ್ಡ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಯೂನಿಟ್ ಸಿಕ್ಸ್ತ್ ಲೆಟ್ಸ್ ಟಾಕ್. ಲೆಟ್ಸ್ ಟಾಕ್ ಆಲ್ರೆಡಿ ನಾನು ಪಾರ್ಟ್ ಒನ್ ವಿಡಿಯೋ ಮಾಡಿದ್ದೀನಿ, ಮೇಲೆ ಐಕಾಳೋದ್ರ ಮೂಲಕ ಆ ಒಂದು ವಿಡಿಯೋ ನೋಡು, ಅದನ್ನ ನಂತರ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ವಿಡಿಯೋ ನಾನು ಮೊದಲೇ ಸೆಟ್ ನೋಡ್ತಾ ಇದ್ದೀರಾ. ಕೆಂಪು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲಕ್ಕಿಂತ ಮೊದಲು ಬಳಸೋದೇ ಆಗುತ್ತೆ. ನಾನು ಲೈಕ್ ಕೊಡೋದ್ರ ಮೇಲೆ ಲೈಕ್ ಕೊಡೋದ್ರ ಮೂಲಕ ಇನ್ನೊಂದು ವಿಡಿಯೋ ತಲೆಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಮುಂದಿನ ವಿಡಿಯೋ ಬಗ್ಗೆ ನೋಡೋಣ. ಬನ್ನಿ ಇಲ್ಲಿ ಸಿಕ್ಸ್ತ್ ಒನ್ ರಿಡಲ್ಸ್. ಹೂ ಆಮ್ ಐ ಅಂದ್ರೆ ರಿಡಲ್ಸ್ ಅಂದ್ರೆ ಒಗಟುಗಳು, ನಾನು ಯಾರು ಅಂತೇಳಿ ಕೇಳ್ತಾರೆ. ಸರಿ, ಇದನ್ನು ಓದೋಣ. ನಾನು ಯಾರು ಅಂತಕ್ಕಂಥದ್ದು ಕಂಡು ಹಿಡಿಯೋಣ. ಎ ಐ ಹೆಲ್ಪ್ ಯು ಲಿಸನ್ ಟು ಸಾಂಗ್ಸ್. ಐ ಹೆಲ್ಪ್ ಯು ಟಾಕ್ ಟು ಪೀಪಲ್. ಐ ಹೆಲ್ಪ್ ಯು ಟೈಪ್ ಮೆಸೇಜಸ್. ಐ ಆಮ್ ಪೋರ್ಟಬಲ್ ಆ್ಯಂಡ್ ಕ್ಯಾನ್ ಬಿ ಕ್ಯಾರಿಡ್ ಎನಿವೇರ್. ಹೂ ಆಮ್ ಐ ಅಂದ್ರೆ ನಾ ಹಾಡುಗಳನ್ನು ಕೇಳಲು ಸಹಾಯವಾಗುತ್ತೇನೆ, ಜನರೊಂದಿಗೆ ಮಾತನಾಡಲು ನಾನು ನಿಮಗೆ ಸಹಾಯವಾಗುತ್ತೇನೆ, ಸಂದೇಶವನ್ನು ಟೈಪ್ ಮಾಡಲು ಸಹಾಯವಾಗುತ್ತೇನೆ, ನಾನು ಭಾರವಿಲ್ಲದ ಮತ್ತು ಎಲ್ಲಿ ಬೇಕಾದರೂ ಸಾಗಿಸಬಹುದು. ಹಾಗಾದ್ರೆ ನಾನು ಯಾರು ಅಂತ ಹೇಳಿ ಕೇಳಿದ್ರೆ ಯಾರು ಹೇಳಿ? ಎಸ್, ಮೊಬೈಲ್ ಫೋನ್. ಎಂ ಒ ಬಿ ಐ ಎಲ್ ಇ. ಎಸ್ ಏನು? ಸೆಲ್ ಫೋನ್. ಸೆಲ್ ಸೆಲ್ ಫೋನ್, ಪಿ ಹೆಚ್ ಒ ಎನ್ ಇ. ಓಕೆನಾ? ಸರಿ, ಹಾಗಾದ್ರೆ ಮುಂದೆ ಏನು ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಬಿ, ಐ ಹೆಲ್ಪ್ ಯು ರೀಡ್ ನ್ಯೂಸ್. ಐ ಹ್ಯಾವ್ ಟಾಪಿಕ್ಸ್ ರಿಲೇಟೆಡ್ ಟು ಆಲ್ ದ ಫೀಲ್ಡ್ಸ್. ಐ ವಿಲ್ ರೀಚ್ ಯುವರ್ ಹೋಮ್ ಅರ್ಲಿ ಇನ್ ದ ಮಾರ್ನಿಂಗ್. ಕಂಪೇರ್ ಟು ಅದರ್ಸ್ ಐ ಆಮ್ ವೆರಿ ಚೀಪ್. ಡೂ ಯು ನೋ ಹೂ ಐ ಆಮ್ ಅಂತ ಕೇಳಿದರೆ ಏನಂದ್ರಗಿನ ಸುದ್ದಿ ಓದಲು ನಾನು ನಿಮಗೆ ಸಹಾಯವಾಗುತ್ತೇನೆ, ನನಗೆ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ವಿಷಯಗಳು ಒಳಗೊಂಡಿರುತ್ತದೆ. ನಾನು ಮುಂಜಾನೆ ನಿಮ್ಮ ಮನೆಗೆ ತಲುಪುತ್ತೇನೆ. ಇತರರಿಗೆ ಹೋಲಿಸಿದರೆ ತುಂಬಾ ಹಗ್ಗವಾಗಿರ್ತೇನೆ. ನಾನು ಯಾರೆಂದು ನಿಮಗೆ ತಿಳಿದಿದೆಯಾ ಅಂತ ಕೇಳಿದೆ. ನಾನು ಯಾರು ಅಂತಂದ್ರಗಿನ ಯಾರು? ಎಸ್, ನ್ಯೂಸ್ ಪೇಪರ್. ಅದೇ ಅಲ್ಲ ಮುಂಜಾನೆ ಬರೋದು, ನ್ಯೂಸ್ ಪೇಪರ್. ಎನ್ ಇ ಡಬ್ಲ್ಯೂ ಎಸ್ ಪಿ ಎ ಪಿ ಇ ಆರ್, ನ್ಯೂಸ್ ಪೇಪರ್. ಸರಿನಾ? ಇಲ್ಲಿ ಥರ್ಡ್ ಒನ್ ಸಿ, ಐ ಹೆಲ್ಪ್ ಯು ವಾಚ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್. ಐ ಶೋ ಬೋತ್ ಬ್ಲ್ಯಾಕ್ ಅಂಡ್ ವೈಟ್ ಅಂಡ್ ಕಲರ್ ಪಿಕ್ಚರ್ಸ್. ಐ ಆಮ್ ಮೋಸ್ಟ್ಲಿ ರೆಕ್ಟಾಂಗ್ಯುಲರ್ ಇನ್ ಶೇಪ್. ಹೂ ಆಮ್ ಐ ಇಲ್ಲೇನಂತಂದ್ರೆ ಇನ್ನ ವಿಭಿನ್ನ ಕಾರ್ಯಕ್ರಮಗಳು ವೀಕ್ಷಿಸ್ತೀರಿ ನೀವು, ನಿಮಗೆ ಸಹಾಯ ಮಾಡ್ತೇನೆ, ವೀಕ್ಷಿಸಲು ನಾನು ಸಹಾಯ ಮಾಡ್ತೇನೆ. ನಾನು ಕಪ್ಪು ಮತ್ತು ಬಿಳಿ ಮತ್ತು ಬಣ್ಣ ಬಣ್ಣದ ಚಿತ್ರಗಳು ನಾನು ತೋರಿಸ್ತೇನೆ. ನಾನು ಹೆಚ್ಚಾಗಿ ಆಯತಾಕಾರದಲ್ಲಿರ್ತೇನೆ. ಇಲ್ಲಿ ರೆಕ್ಟಾಂಗ್ಯುಲರ್ ಶೇಪ್, ಆಯತಾಕಾರದಲ್ಲಿರ್ತೇನೆ. ಹಾಗಾದ್ರೆ ನಾನು ಯಾರು ಅಂತ ಕೇಳಿದರೆ ಯಾವುದು? ಟೆಲಿವಿಷನ್, ಟಿವಿ ಅಂತ ಕರಿತೀರ? ಅದಿಲ್ಲೋ ಟೆಲಿವಿಷನ್ ಅನ್ಬೇಕು. ಓಕೆನಾ? ಟಿ ಇ ಎಲ್ ಇ ವಿ ಐ ಎಸ್ ಐ ಒ ಎನ್, ಟೆಲಿವಿಷನ್. ಓಕೆನಾ? ಸರಿ, ಹಾಗಾದ್ರೆ ಇಲ್ಲಿ ಕೊನೆ ಡಿ ಇದೆ ನೋಡೋಣ. ಐ ಹೆಲ್ಪ್ ಯು ಶೇರ್ ಐಡಿಯಾಸ್ ವಿತ್ ಯುವರ್ ಫ್ರೆಂಡ್ಸ್. ಐ ಹೆಲ್ಪ್ ಯು ರೈಟ್ ಮೆಸೇಜಸ್ ಆನ್ ಬರ್ತ್ಡೇಸ್ ಅಂಡ್ ಫೆಸ್ಟಿವಲ್ಸ್. ಐ ವಾಸ್ ಯೂಸ್ಡ್ ವೆರಿ ವೈಡ್ಲಿ ಬಿಫೋರ್ ದ ಮೊಬೈಲ್ ಸ್ಕ್ಯಾಮ್. ಟು ಗೆಟ್ ಮೈ ನೇಮ್ ಜಸ್ಟ್ ಚೇಂಜ್ ಎ ಲೆಟರ್ ಇನ್ ದಿಸ್ ವರ್ಡ್ ಲೆಟರ್. ಹೂ ಆಮ್ ಐ ಏನಂತಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದೇನೆ, ನಿಮಗೆ ಸ್ನೇಹಿತರೊಂದಿಗೆ ವಿಚಾರ ಹಂಚಿಕೊಳ್ಳಲು ಸಹಾಯ ಮಾಡ್ತೇನೆ, ಜನ್ಮದಿನಗಳು ಮತ್ತು ಹಬ್ಬಗಳು ಬಂದರೆ ಸಂದೇಶವನ್ನು ಬರೆಯಲು ನಾನು ಸಹಾಯ ಮಾಡ್ತೇನೆ. ಅದೇ ರೀತಿಯಾಗಿ ಮೊಬೈಲ್ಗಳು ಬರುವ ಮೊದಲು ನನ್ನನ್ನು ಏನು ಬಳಸ್ತಾ ಇದ್ರು, ವ್ಯಾಪಕವಾಗಿ ಬಳಸ್ತಾ ಇದ್ರು. ನನ್ನ ಹೆಸರು ಪಡೆಯಲು ಈ ಪದದಲ್ಲಿ ಅಕ್ಷರ ಏನಾಗಿದೆ, ಬದಲಿಸಲಾಗಿದೆ ಅಂತ ಹೇಳಿದೆ. ಲೇಟರ್ ಬದಲಾಯಿಸಲಾಗಿದೆ. ಏನದು ಅಂತಂದ್ರೆ ಮ್ಯಾಟರ್. ಏನಿದು ಮ್ಯಾಟರ್? ಎಂ ಎ ಟಿ ಟಿ ಇ ಆ, ಮ್ಯಾಟರ್. ಓಕೆನಾ? ಸರಿ, ಅದ ನಂತರ ಐ ಆಮ್ ಜಸ್ಟ್ ಲೈಕ್ ಎ ಟೆಲಿವಿಷನ್. ಐ ಆಲ್ವೇಸ್ ನೀಡ್ ಎಲೆಕ್ಟ್ರಿಸಿಟಿ ಟು ರನ್. ಐ ವಿಲ್ ಗಿವ್ ಯು ಇನ್ಫಾರ್ಮೇಶನ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಯೂಸಿಂಗ್ ಮೀ ಯು ಕ್ಯಾನ್ ವಾಚ್ ಮೂವೀಸ್, ಲಿಸನ್ ಟು ಸಾಂಗ್ಸ್,
gather information, send an emails and download pictures. Who am I? ಅಂತಂದ್ರೆ ಇಲ್ಲೇನು ಅಂದ್ರೆ ಅರ್ಥ ಇದಕ್ಕೆ, ನಾನು ದೂರದರ್ಶನದಂತೆ ಟಿವಿ ಇದ್ದಂಗೆ ಚಲಾಯಿಸಲು ನನಗೆ ಏನ್ ಬೇಕು ಅಂದ್ರೆ ವಿದ್ಯುತ್ ಬೇಕೇ ಬೇಕು, ವಿದ್ಯುತ್ ಇದ್ರೆ ಮಾತ್ರ ನಾನು ಆಡ್ತೇನೆ. ನಾನು ನಿಮಗೆ ಪ್ರಪಂಚದ ಎಲ್ಲಾ ಭಾಗಗಳಲ್ಲಿ ಮಾಹಿತಿಯನ್ನು ನೀಡುತ್ತೇನೆ. ನನ್ನನ್ನು ಬಳಸಿಕೊಂಡು ನೀವು ಚಲನಚಿತ್ರಗಳನ್ನು ವೀಕ್ಷಿಸಬಹುದು, ಹಾಡುಗಳನ್ನು ಕೇಳಬಹುದು, ಮಾಹಿತಿಯನ್ನು ಸಂಗ್ರಹಿಸಬಹುದು, ಇಮೇಲ್ ಕಳುಹಿಸಬಹುದು ಮತ್ತು ಇಮೇಜಸ್ ಗಳನ್ನು ನೀವು ಡೌನ್ಲೋಡ್ ಮಾಡಬಹುದು. ಪಿಕ್ಚರ್ ಗಳನ್ನ, ಇಮೇಜಸ್ ನ ಡೌನ್ಲೋಡ್, ಚಿತ್ರಗಳನ್ನ ಡೌನ್ಲೋಡ್ ಮಾಡಬಹುದು. ಹಾಗಾದ್ರೆ ನಾನು ಯಾರು ಅಂತ ಕೇಳಿದ್ರೆ, ಹಾಗಾದ್ರೆ ಯಾರು ಅಂತಂದ್ರೆ ಇದು ಕಂಪ್ಯೂಟರ್, ಮೊಬೈಲ್ ಅಲ್ಲ, ಕಂಪ್ಯೂಟರ್. COMPUTER ಕಂಪ್ಯೂಟರ್. ಸರಿನಾ, ಮುಂದಿನ ಅಭ್ಯಾಸ ನೋಡೋಣ. 7th ಲೆಟರ್ ರೈಟಿಂಗ್ ಅಂತಿದೆ. ಓಕೆ, ಲೆಟರ್ ರೈಟಿಂಗ್ ಏನು ನೋಡೋಣ. ಎ, ರೀಡ್ ದೀಸ್ ಲೆಟರ್ ಕೇರ್ಫುಲಿ. ಇದನ್ನು ಜಾಗರೂಕತೆಯಿಂದ ಈ ಒಂದು ಪತ್ರನು ಓದು ಅಂತ ಹೇಳಿದ್ರೆ, ಸಿಂಧು ಹ್ಯಾಸ್ ರಿಟನ್ ಎ ಲೆಟರ್ ಟು ಹರ್ ಗ್ರ್ಯಾಂಡ್ ಫಾದರ್. ಇಲ್ಲಿ ಸಿಂಧು ಅನ್ನೋ ಹುಡುಗಿ ಅವರ ತಾತನಿಗೆ ಬರೆದಿರತಕ್ಕಂತಹದ್ದು. ಸರಿನಾ, ಸರಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ನೋಡಿ, HNO ಅಂತದೆ, ಹೌಸ್ ನಂಬರ್, ಮನೆಯ ಒಂದು ಸಂಖ್ಯೆ ಅಂತೇಳಿ. ನಿಮ್ಮ ಮನೆಯ ಸಂಖ್ಯೆ ಏನಿದೆ ನಿಮ್ಮ ತಂದೆಯೊಂದಿಗೆ ತಿಳ್ಕೊರಿ. 1948/72A ಅಂತಿದೆ. ವಿನೋಬಾನಗರ್, ದಾವಣಗೆರೆ ಅಂತ ಬರೆದಿದ್ದಾರೆ, ಅವ್ರ ಊರ ಹೆಸರು ಬರೆದಿದ್ದಾರೆ. ಓಕೆನಾ, ಅದಾದ ನಂತರ 14 September 2018 ಅಂತಿದೆ. ಓಕೆನ, ಯಾವ ದಿನಾಂಕ ಬರೀತೀರ ಅದನ್ನು ಬರಿಬೇಕು. ಡಿಯರ್ ಗ್ರ್ಯಾಂಡ್ ಪಾ, ಪ್ರೀತಿಯ ತಾತ, ಥ್ಯಾಂಕ್ ಯು ಫಾರ್ ದ ನೈಸ್ ಗಿಫ್ಟ್ ಆಫ್ ಪಂಚತಂತ್ರ ಸ್ಟೋರೀಸ್. ನೀನು ನನಗೆ ಒಳ್ಳೆಯ ಉಡುಗೊರೆ, ಪಂಚತಂತ್ರ ಕಥೆಗಳ ಉಡುಗೊರೆ ನನಗೆ ಕೊಟ್ಟಿದೀಯಾ. ಓಕೆನಾ ಅಂತೇಳಿ ಅವ್ರ ತಾತನಿಗೆ ಬರೀತಾ ಇದ್ದಾರೆ ಲೆಟರ್ನಲ್ಲಿ. ಯು ವಿಲ್ ಬಿ ಹ್ಯಾಪಿ ಟು ನೋ ದಟ್ ಐ ರೀಡ್ 1 story ಎವ್ರಿ ಡೇ. ತಾತ, ನಾನು ದಿನಾಲೂ ಈ ಒಂದು ಪಂಚತಂತ್ರ ಕಥೆಯಲ್ಲಿ ದಿನಾಲೂ ಒಂದು ಕಥೆಯನ್ನು ಓದ್ತೇನೆ. ಓಕೆನಾ, ವಿತ್ ಲವ್ ಸಿಂಧು, ನಿನ್ನ ಪ್ರೀತಿಯ ಸಿಂಧು ಅಂತೇಳಿ ಬರೆದಿದ್ದಾಳೆ. ಸರಿನಾ, ಸರಿ. ಹಾಗಾದ್ರೆ ಇಲ್ಲಿ ಬಿ ಕೊಟ್ಟಿದ್ದಾನೆ. ವಿತ್ ದ ಹೆಲ್ಪ್ ಆಫ್ ದ ಕ್ಲೂಸ್ ಗಿವೆನ್, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್. ಇಲ್ಲಿ ಕೆಲವೊಂದು ಕ್ಲೂಗಳನ್ನು ಕೊಟ್ಟಿದ್ದಾನೆ, ಕೆಳಗೆ ಕೊಟ್ಟಿದ್ದಾನೆ ನೋಡಿ, ಕಾಣ್ತಾ ಇದೆಯಾ? ಇವು ಕ್ಲೂ. ಇದೊಂದು ಕ್ಲೂ ಅನ್ನು ಹಿಡ್ಕೊಂಡು ನಾವೇನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನಿಮ್ಮ ಸ್ನೇಹಿತನಿಗೆ ಪತ್ರ ಬರೀಬೇಕು. ಸರಿನಾ, ಹಾಗಾದ್ರೆ ನೋಡೋಣ ಇಲ್ಲಿ ಏನ್ ಪತ್ರ ಬರೀತಿದ್ದಾರೆ ನೋಡೋಣ. ಇಲ್ಲಿ ನೋಡೋಣ, ಡಿಯರ್ ಕ್ಷಮ. ಓಕೆ, ಕ್ಷಮಾಗೆ ಇಲ್ಲಿ ಲೆಟರ್ ಬರೀತಾ ಇದೆ. ಡಿಯರ್ ಕ್ಷಮ, ಐ ಆಮ್ ಫೈನ್. ಇಲ್ಲಿ ನೋಡಿ, ಇಲ್ಲಿ ನಾನು ಚೆನ್ನಾಗಿದ್ದೇನೆ ಅಂತ ಫಸ್ಟ್ ಬರೀತೀರಿ ಯಾವಾಗಲೂ, FINE ಫೈನ್, ಯಾರಿಗೆ ಆಗಲಿ. ಹೌ ಆರ್ ಯು ಅಂತಕ್ಕಂಥದ್ದು ಎರಡು, YOU, ಹೌ ಆರ್ ಯು. ಓಕೆನಾ, ಫಾರ್ ದ ಸಮ್ಮರ್ ಹಾಲಿಡೇಸ್ ಐ ಆಮ್ ಗೋಯಿಂಗ್ ಟು. ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಗೋವಾಕ್ ಹೋಗ್ತಾ ಇದ್ದೀನಿ, ಇಲ್ಲಿ ಬರೀಬೇಕು. ಐ ಆಮ್ ಗೋಯಿಂಗ್ ಟು GOA, ಗೋವಾ. ವಿತ್ ಮೈ ಡ್ಯಾಶ್, ವಿತ್ ಮೈ ಪೇರೆಂಟ್ಸ್. ಓಕೆನಾ, ನೋಡಿಲಿ, PARENTS ಪೇರೆಂಟ್ಸ್. ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಇನ್ ಯುವರ್ ಡ್ಯಾಶ್, ಇನ್ ಯುವರ್ ಡ್ಯಾಶ್ ಅಂತ ಅದ್ರಿಗೆ ಇನ್ ಯುವರ್ ಹಾಲಿಡೇಸ್, ಏನಿದು ಇನ್ ಯುವರ್ ಹಾಲಿಡೇಸ್, ಇಲ್ಲಿ ಹಾಲಿಡೇಸ್ ಅಂತ ಬರೀಬೇಕಾಗುತ್ತೆ. HOLIDAYS ಹಾಲಿಡೇಸ್. If you are free, ಇಲ್ಲಿ ನೋಡಿ, fifth one, sixth one, if you are free, F-R-E, free, with you are free, please come with me for the, ಏನು ಮಾಡಬೇಕು ಅಂತಂದರೆ, ಫಾರ್ ದ ಟ್ರಿಪ್. ಇಲ್ಲಿ 7th ಫಾರ್ ದ ಟ್ರಿಪ್, TRIP, ಟ್ರಿಪ್. ಬೋತ್ ಆಫ್ ಅಸ್ ವಿಲ್ ಪ್ಲೇ ಆ್ಯಂಡ್ ಡ್ಯಾಶ್ ಎ ಲಾಟ್. ಏನು ಅಂತಂದ್ರೆ, ಎಂಜಾಯ್, ENJOY, ಎಂಜಾಯ್ ಎ ಲಾಟ್. ಹೌ ಆರ್ ಆಂಟಿ ಆ್ಯಂಡ್ ಅಂಕಲ್? 9th ಅಂಕಲ್. ಓಕೆನಾ, ಹೌ ಈಸ್ ಯುವರ್ ಡ್ಯಾಶ್, ಹೌ ಈಸ್ ಯುವರ್ ಬ್ರದರ್? BROTHER, ಬ್ರದರ್, ಬ್ರದರ್ ಮನು. ಗಿವ್ ಮೈ ರಿಗಾರ್ಡ್ಸ್ ಟು ದೆಮ್, ಐ ವಿಲ್ ಬಿ ವೈಟಿಂಗ್ ಫಾರ್ ಯುವರ್ ರಿಪ್ಲೈ. ಓಕೆನಾ, ವೈಟಿಂಗ್ ಫಾರ್ ಯುವರ್ ರಿಪ್ಲೈ. ಅದಾದ ನಂತರ ರೈಟ್, WRITE, ರೈಟ್ ಎ ಲೆಟರ್ ಟು ಮೀ ಫಾಸ್ಟ್ ವಿತ್ ಲವ್, ಜಲಜ.
ಏನು ಇಲ್ಲಿ ಅಂತ ಅದ್ರಿಗಿನ ಇಲ್ಲಿ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ ಐ ಆಮ್ ಫೈನ್ ನಾನು ಇಲ್ಲಿ ಚೆನ್ನಾಗಿದ್ದೀನಿ ಹೌ ಆರ್ ಯು ನೀನು ಹೇಗಿದೀಯಾ ಫಾರ್ ದ ಸಮ್ಮರ್ ಹಾಲಿಡೇಸ್ ಐ ಆಮ್ ಗೋಯಿಂಗ್ ಟು ಗೋವಾ ವಿತ್ ಮೈ ಪೇರೆಂಟ್ಸ್ ನಾನು ಈ ಒಂದು ಬೇಸಿಗೆ ಸಮಯ ರಜದಲ್ಲಿ ನಾನು ನಮ್ಮ ಯಾರು ಪೇರೆಂಟ್ಸ್ ಜೊತೆಗೆ ಅಂದ್ರಿಗಿನ ಪಾಲಕರ ಜೊತೆಗೆ ಅಂದ್ರಿಗಿನ ತಂದೆ ತಾಯಿಗಳ ಜೊತೆಗೆ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಗೋವಾಕ್ ಹೋಗ್ತಾ ಇದ್ದೀನಿ ಓಕೆನಾ ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ಇನ್ ಯುವರ್ ಹಾಲಿಡೇಸ್ ನೀನ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ ನಿನ್ನ ಹಾಲಿಡೇಸ್ ನಲ್ಲಿ ಅಂತ ಕೇಳ್ತಾ ಇದ್ದಾರೆ ಅದ ನಂತರ ಕೇಳ್ತಾರೆ ಇಫ್ ಯು ಆರ್ ಫ್ರೀ ಪ್ಲೀಸ್ ಕಮ್ ವಿತ್ ಮೀ ನೀನು ಏನಾದ್ರೂ ಬಿಡುವಿದ್ರೆ ಎಲ್ಲಿಗೆ ಹೋಗದೆ ಇದ್ರೆ ನನ್ನ ಜೊತೆಗೆ ಬಾ ಫಾರ್ ದ ಟ್ರಿಪ್ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಗೋವಾಕ್ ಹೋಗ್ತೇವೆ ನಮ್ಮ ಜೊತೆಗೆ ಬಾ ಅಂತ ಹೇಳ್ತಾ ಇದ್ದಾರೆ ಅದ ನಂತರ ಏನ ಹೇಳ ಬೋತ್ ಆಫ್ ಅಸ್ ವಿಲ್ ಪ್ಲೇ ಅಂಡ್ ಎಂಜಾಯ್ ಎ ಲಾಟ್ ಆಗ ನೀನ್ ಬಂದ್ರೆ ನಾವಿಬ್ರು ಕೂಡ ಚೆನ್ನಾಗಿ ಆಡೋಣ ಮತ್ತೆ ಖುಷಿ ಪಡೋಣ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಅದ ನಂತರ ಹೌ ಆರ್ ಆಂಟಿ ಅಂಡ್ ಅಂಕಲ್ ಹೇಗಿದ್ದಾರೆ ಆಂಟಿ ಮತ್ತು ಅಂಕಲ್ ಅಂತ ಕೇಳ್ತಾ ಇದ್ದಾರೆ ಹೌ ಈಸ್ ಯುವರ್ ಬ್ರದರ್ ಮನು ನಿನ್ನ ಅಣ್ಣ ಹೇಗಿದ್ದಾನೆ ಮನು ಚೆನ್ನಾಗಿದ್ದಾನಾ ಅಂತ ಕೇಳ್ತಾ ಇದ್ದಾರೆ ಅದ ನಂತರ ಗಿವ್ ಮೈ ರಿಗಾರ್ಡ್ಸ್ ಟು ದೆಮ್ ನನ್ನ ಪರವಾಗಿ ಅವರಿಗೆ ನಮಸ್ಕಾರ ಹೇಳು ನಿಮ್ಮ ಅಣ್ಣನಿಗೆ ಅಂತ ಹೇಳ್ತಾ ಇದ್ದಾರೆ ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ರಿಪ್ಲೈ ನಾನು ನಿನ್ನ ಒಂದು ರಿಪ್ಲೈ ನಿನ್ನ ಒಂದು ರಿಪ್ಲೈಗೆ ನಾನು ಕಾಯ್ತಾ ಇದ್ದೀನಿ ರೈಟ್ ಎ ಲೆಟರ್ ಟು ಮೀ ಫಾಸ್ಟ್ ನೀನು ಪತ್ರ ಬರೆ ಯಾವುದಕ್ಕಾಗಲಿ ನನಗೆ ತಿಳಿಸು ನಿನ್ನ ಪ್ರೀತಿಯ ಜಲಜ ಅಂತೇಳಿ ಅರ್ಥ ಆಗುತ್ತೆ ಸರಿನಾ ಸರಿ ಹಾಗಾದ್ರೆ ಈಗ ಮುಂದಿನ ಅಭ್ಯಾಸ ಏನಿದೆ ನೋಡೋಣ ಇಲ್ಲಿ ಕೊಟ್ಟಿದ್ದಾನೆ 8th ರೀಡ್ ದ ಟೆಲಿಫೋನಿಕ್ ಕನ್ವರ್ಜೇಷನ್ ಬಿಟ್ವೀನ್ ನಂದಿನಿ ಅಂಡ್ ಮೋಹನ್ ಇಲ್ಲಿ ಟೆಲಿಫೋನ್ ನಿಂದ ಇಲ್ಲಿ ನಂದಿನಿ ಇದ್ದಾಳೆ ಇಲ್ಲಿ ಮೋಹನ್ ಇದ್ದಾನೆ ಇಬ್ಬರು ಕನ್ವರ್ಜೇಷನ್ ಮಾಡಬೇಕಾಗುತ್ತೆ ಒಬ್ರಿಗೊಬ್ರು ಮಾತನಾಡಬೇಕಾಗುತ್ತೆ ಏನ್ ಮಾತನಾಡ್ತಾರೆ ಅನ್ನೋದು ಇಲ್ಲಿ ನೋಡೋಣ ಟ್ರೈ ಟು ಎನ್ಚರ್ಟ್ ಇಟ್ ಇನ್ ದ ಕ್ಲಾಸ್ ರೂಮ್ ಟಾಕಿಂಗ್ ರೋಲ್ಸ್ ಆಫ್ ನಂದಿನಿ ಅಂಡ್ ಮೋಹನ್ ಇದರಂಗೆ ಅವ್ರು ಹೇಗೆ ಮಾತನಾಡ್ತಾರೆ ಅದೇ ತರನಾಗಿ ನಿಮ್ಮ ಕ್ಲಾಸ್ ನಲ್ಲಿಯೂ ಕೂಡ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರಿನಾ ಸರಿ ಹಾಗಾದ್ರೆ ಇಲ್ಲಿ ನಂದಿನಿ ಹೇಳ್ತಾಳೆ ಹಲೋ ಮೋಹನ್ ಹಲೋ ನಂದಿನಿ ಮೋಹನ್ ಹಿಯರ್ ಹೌ ಆರ್ ಯು ಇಲ್ಲಿ ನಂದಿನಿ ಹಲೋ ಅಂತ ಹೇಳ್ತಾಳೆ ಇಲ್ಲಿ ಮೋಹನ್ ಹೇಳ್ತಾನೆ ಏ ನಂದಿನಿ ನಾನು ಮೋಹನ್ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ ನಂದಿನಿ ಹೋ ಫೈನ್ ಥ್ಯಾಂಕ್ ಯು ಮೋಹನ್ ಅಂಡ್ ಯು ನಾನು ಚೆನ್ನಾಗಿದ್ದೇನೆ ನೀನ್ ಹೇಗಿದೀಯಾ ಅಂತ ಕೇಳ್ತಾಳೆ ಮೋಹನ್ ಹೇಳ್ತಾನೆ ಫೈನ್ ಥ್ಯಾಂಕ್ಸ್ ನಾನು ಚೆನ್ನಾಗಿದ್ದೇನೆ ಕೃತಜ್ಞತೆಗಳು ಅಂತ ಹೇಳ್ತಾನೆ ನಂದಿನಿ ಮೋಹನ್ ನೆಕ್ಸ್ಟ್ ಸಂಡೇ ವಿ ಆರ್ ಪ್ಲಾನಿಂಗ್ ಟು ಗೋ ಫಾರ್ ಎ ಪಿಕ್ನಿಕ್ ಪ್ಲೀಸ್ ಕಮ್ ವಿತ್ ಅಸ್ ಇಲ್ಲಿ ಏನು ನಂದಿನಿ ಹೇಳ್ತಾ ಇದ್ದಾರೆ ಏ ಮೋಹನ್ ನಾವು ಮುಂದಿನ ಒಂದು ಆದಿವಾರ ನಾವು ಪಿಕ್ನಿಕ್ ಹೋಗ್ತಾ ಇದೀವಿ ಪಿಕ್ನಿಕ್ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇವೆ ನಮ್ ಜೊತೆಗೆ ಬಾ ಅಂತೇಳಿ ಇಲ್ಲಿ ನಂದಿನಿ ಹೇಳ್ತಾ ಇದ್ದಾರೆ ಅವಾಗ ಮೋಹನ್ ಹೇಳ್ತಾನೆ ನೋಡಿ ಇಲ್ಲಿ ದಟ್ಸ್ ನೈಸ್ ಐ ವಿಲ್ ಆಸ್ಕ್ ಮೈ ಪೇರೆಂಟ್ಸ್ ಇಫ್ ಯು ಅಗ್ರಿ ಐ ಆಮ್ ರೆಡಿ ಟು ಕಮ್ ನಂದು ಇಲ್ಲಿ ಹೇಳ್ತದೆ ನೋಡಿ ಏನ್ ಹೇಳ್ತದೆ ಎಸ್ ಚೆನ್ನಾಗಾಯ್ತು ಹಾಗಾದ್ರೆ ನಾನು ನಮ್ಮ ಪೇರೆಂಟ್ಸ್ ನಾನು ಕೇಳ್ತೇನೆ ನಮ್ಮ ಹಿರಿಯರನ್ನ ನಾನು ಕೇಳ್ತೇನೆ ಓಕೆನಾ ಅವ್ರು ಒಪ್ಪಿಕೊಂಡ್ರ ಅಂದ್ರೆ ನಾನು ರೆಡಿ ಆಗಿದ್ದೀನಿ ನಾನು ಬರ್ಲಿಕ್ಕೆ ನಂದು ಅಂತ ಹೇಳ್ತಾನೆ ಅವ ನಂದಿನಿ ಹೇಳ್ತದೆ ಓಕೆ ಯಾರ್ ಟಾಕ್ ಟು ಯುವರ್ ಪೇರೆಂಟ್ಸ್ ಟುಡೇ ಇಟ್ಸೆಲ್ಫ್ ಅಂಡ್ ಕಾಲ್ ಮಿ ಬ್ಯಾಕ್ ಅವಾಗ ಏನ್ ಹೇಳ್ತಾಳೆ ನೀನು ಸರಿ ಹಾಗಾದ್ರೆ ನಿಮ್ಮ ಪೇರೆಂಟ್ಸ್ ನನಗೆ ಮಾತನಾಡು ಏನ್ ಹೇಳು ನನಗೆ ಏನು ಆಯ್ತು ನನಗೆ ಹೇಳು ಓಕೆನಾ ಮಾತನಾಡ್ತಾರೆ ನನಗೆ ಕಾಲ್ ಬ್ಯಾಕ್ ಮಾಡುದು ಅಂದ್ರೆ ವಾಪಸ್ ನನಗೆ ಮತ್ತೆ ಕಾಲ್ ಮಾಡು ಏನಂತ ಹೇಳಿ ಅಂತ ಹೇಳ್ತಾರೆ ಮೋಹನ್ ಹೇಳ್ತಾನೆ ಓಕೆ ನಂದು ಬಾಯ್ ಟೇಕ್ ಕೇರ್ ಓಕೆನಾ ಸರಿ ನಂದು ಬಾಯ್ ನೀನು ಜಾಗೃತ ಆಗಿರು ಅಂತ ಹೇಳ್ತಾನೆ ಅಂತೆ ಅವ ನಂದಿನಿ ಹೇಳ್ತಾಳೆ ಯು ಟು ಟೇಕ್ ಕೇರ್ ಮೋಹನ್ ಬಾಯ್ ನೀನು ಕೂಡ ಜಾಗೃತೆಯಿಂದಿರು ಓಕೆ ಬಾಯ್ ಬಾಯ್ ಅಂತೇಳಿ ಅವಾಗ ಇಲ್ಲಿ ಹೇಳ್ತಾಳಂತೆ ಸರಿನಾ ಸರಿ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ನೋಡೋಣ ಇಲ್ಲಿ ಸೇ ಲೌಡ್ ಅಂತಿದೆ ಇದು ಗಟ್ಟಿಯಾಗಿ ಹೇಳಿ ಅಂತಿದೆ ಇಲ್ಲಿ ಏನಂದ್ರೆ ಟಂಗ್ ಟ್ವಿಸ್ಟರ್ ತರ ಇದು ಕೊಟ್ಟಿದ್ದಾನೆ ಏನ್ಟು ಕೊಟ್ಟಿದ್ದಾನೆ ನೋಡೋಣ ಇಫ್ ಟೂ ವಿಚಸ್ ವರ್ ವಾಚಿಂಗ್ ಟೂ ವಾಚಸ್ ವಿಚ್ ವಿಚ್ ವುಡ್ ವಾಚ್ ವಿಚ್ ವಾಚ್ ಅಂತೇಳಿ ಇದಾಗುತ್ತೆ ನೀವು ಕೂಡ ಫಾಸ್ಟ್ ಆಗಿ ಓದ್ಲಿಕ್ಕೆ ನೀವು ಟ್ರೈ ಮಾಡಿ ಸರ್ ಇದಕ್ಕೆ ಅರ್ಥ ಏನು ಅಂತಂದ್ರೆ ಇಬ್ಬರು ಮಾಟಗಾರ್ತಿಯರು ಎರಡು ಕೈ ಗಡಿಯಾರಗಳನ್ನು ನೋಡುತ್ತಿದ್ದಾರೆ ಯಾವ ಮಾಟಗಾರ್ತಿ ಯಾವ ಗಡಿಯಾರ ನೋಡುತ್ತಾರೆ ಅಂತಕ್ಕಂಥ ಕನ್ನಡದಲ್ಲಿ ಅರ್ಥ ಆಗುತ್ತೆ ಸರಿ ನಮ್ಮ ಮಕ್ಕಳೇ ಸರಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದೆಯಾ ಡೌಟ್ ಇದ್ದರೆ ಕಾಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಉತ್ತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.